ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇವತ್ತೆ ನಾವು ಬಹಳ ಅಂದರೆ ಬಹಳ ಸುಲಭ ರೀತಿಯಲ್ಲಿ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಈ ರೀತಿ ನೀವು ಹಪ್ಪಳ ಮಾಡಿದರೆ ಕೇವಲ ಒಂದೇ ನಿಮಿಷದಲ್ಲಿ 20 ಹಪ್ಪಳ ತಯಾರಿಸಬಹುದು. ಮತ್ತು ನೀವು ನೋಡ್ತಾ ಇರಬಹುದು ನೋಡ್ರಿ, ಈ ಹಪ್ಪಳ 4 ಪಟ್ಟಿನಷ್ಟು ಅರಳತ್ತೆ, ಹಾಗೆ ಹತ್ತಿ ಥರ ಹಗುರ ಕೂಡ ಇರುತ್ತೆ. ಹಾಗಾದರೆ ತಡ ಮಾಡದೆ ಈ ಹೊಸ ರೀತಿಯಲ್ಲಿ ಗರಿಗರಿಯಾದ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ಬೌಲ್ನಷ್ಟು ರೇಷನ್ ಅಕ್ಕಿ ತಗೊಂತಾ ಇದ್ದೀನಿ. ಇವನ್ನ ಕ್ಲೀನ್ ಆಗಿ ತೊಳೆದು ತಗೋರಿ ನೋಡ್ರಿ. ಈ ರೀತಿ ತೊಳೆದು ತಗೊಂಡ ನಂತರ ಇವಾಗ ಇವು ಮುನ್ಗೋ ಅಷ್ಟು ನೀರು ಹಾಕಿ ಇವನ್ನ ನಾವು ರಾತ್ರಿ ಪೂರ್ತಿ ನೆನೆಸಿ ಇಡಬೇಕು. ನಮ್ಮ ಕಡೆ ರೇಷನ್ ಅಕ್ಕಿ ಅವೈಲೇಬಲ್ ಇಲ್ಲ ಅಂದರೆ ಅವೈಲೇಬಲ್ ಇರೋ ಬೇರೆ ಅಕ್ಕಿನೂ ಕೂಡ ನಾವು ಯೂಸ್ ಮಾಡಬಹುದು. ನೋಡ್ರಿ, ಬೆಳಿಗ್ಗೆ ನಮ್ಮ ಅಕ್ಕಿ ಬಹಳ ಚೆನ್ನಾಗಿ ನೆನೆದಿದೆ. ಇವಾಗ ಇದರಲ್ಲಿನ ನೀರು ಬಸ್ತು ಇವನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು. ಇವನ್ನ ಹೀಗೆ ತಿಕ್ಕಿ ಒಂದ್ಸತಿ ತೊಳೆದು ತಗೋರಿ, ಅಂದರೆ ಅಕ್ಕಿ ಸ್ಮೆಲ್ ಬರಲ್ಲ. ಈ ರೀತಿ ನೀರು ಬಸ್ತ ನಂತರ ಇವಾಗ ಇದರಲ್ಲಿನ ಅರ್ಧದಷ್ಟು ಅಕ್ಕಿ ಜಾರಿನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಗ್ರೈಂಡ್ ಮಾಡಬೇಕಾದ್ರೆ ಆದಷ್ಟು ಕಡಿಮೆ ನೀರು ಹಾಕಿ ಇವನ್ನ ಗ್ರೈಂಡ್ ಮಾಡ್ರಿ, ಅಂದರೆ ಇವು ಚೆನ್ನಾಗಿ ಗ್ರೈಂಡ್ ಆಗ್ತವೆ. ಇವಾಗ ಎಷ್ಟು ಸಾಧ್ಯ ಅಷ್ಟು ನುಣ್ಣಕ್ಕೆ ಇವನ್ನ ಗ್ರೈಂಡ್ ಮಾಡಿ ನೋಡ್ರಿ, ಈ ರೀತಿ ಒಂದು ಸಾಣಿಗೆಯಲ್ಲಿ ಸೋಸ್ಕೊಂಡು ತಗೋರಿ. ಉಳಿದಿರುವ ಅಕ್ಕಿ ಕೂಡ ಇದೇ ರೀತಿ ಗ್ರೈಂಡ್ ಮಾಡಿ ಸೋಸ್ಕೊಂಡು ತಗೊಳ್ಳೋಣ. ಮಿಕ್ಸಿ ಜಾರಿನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಆ ನೀರು ಸಹ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಸೊ ಟೋಟಲ್ ನೀರಿನ ಮೆಜರ್ಮೆಂಟ್ ಹೇಳಬೇಕು ಅಂದರೆ, ನಾವು ಆಗಲೇ ಅಕ್ಕಿ ತಗೊಂಡಿದ್ದೀವಿ ನೋಡ್ರಿ, ಅದೇ ಬೌಲ್ನಲ್ಲಿನ ಅರ್ಧದಷ್ಟು ಅಥವಾ ಒಂದು ಸ್ವಲ್ಪ ಜಾಸ್ತಿ ನೀರು ಬೇಕಾಗತ್ತೆ. ನೋಡ್ರಿ, ಬ್ಯಾಟರ್ ಇಷ್ಟು ತೆಳ್ಳಗೆ ಇರಬೇಕು, ಇದನ್ನು ಬಹಳ ತೆಳ್ಳಗೆ ಮಾಡ್ಕೋಬಾರ್ದು ಫ್ರೆಂಡ್ಸ್. ಇದನ್ನು ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ತೇನೆ ನೋಡ್ರಿ. ಸೌಟ್ನ ಈ ರೀತಿ ಪಲ್ಟಿ ಮಾಡಿ ನೋಡ್ರಿ, ಈ ರೀತಿ ಒಂದು ಲೈನ್ ಡ್ರಾ ಮಾಡಿರಿ. ನೀವು ನೋಡ್ತಾ ಇರಬಹುದು ಇದು ಕೂಡ್ತಾ ಇಲ್ಲ, ಇದರ ಅರ್ಥ ನಮ್ಮ ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಇವಾಗ ಇದರಲ್ಲಿ ಒಂದು ಚಮಚೆಯಷ್ಟು ಜೀರಿಗೆ, ಸಣ್ಣಕ್ಕೆ ಕಟ್ ಮಾಡಿರುವ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು, ಒಂದು ಚಮಚೆಯಷ್ಟು ಗಸಗಸೆ, ನೀವು ಬೇಕಂದರೆ ಇದರಲ್ಲಿ ಎಳ್ಳು ಕೂಡ ಹಾಕಬಹುದು, ಮತ್ತು ಖಾರಕ್ಕೆ ಇಲ್ಲಿ ನಾನು ಒಂದು ಚಮಚೆಯಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಿಸ್ಕೊಂಡು ತಗೋರಿ. ಇದೇ ಥರ ಹೊಸ ಹೊಸ ರೀತಿಯ ಹಪ್ಪಳದ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಇದ್ದಾವೆ ಫ್ರೆಂಡ್ಸ್. ನೀವು ಅವನ್ನ ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ. ಇವಾಗ ಈ ಹಪ್ಪಳನ ನಾವು ಉಗಿ ಮೇಲೆ ಬೇಯಿಸಬೇಕು. ಅದಕ್ಕೆ ನೋಡ್ರಿ, ಈ ರೀತಿ ಒಂದು ದೊಡ್ಡ ಗುಂಡಿನ ತಗೋರಿ. ಇದರಲ್ಲಿ ನೀರು ಹಾಕೋಣ, ಪೂರ್ತಿ ನೀರು ಹಾಕಬಾರ್ದು, ಅರ್ಧದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ರಿ. ಇವಾಗ ನೋಡ್ರಿ, ಈ ರೀತಿ ಒಂದು ಕಾಟನ್ ಬಟ್ಟೆಯನ್ನು ತಗೋರಿ. ಇದನ್ನು ನಾನು ಎರಡು ಪದರ್ ಮಾಡ್ಕೊಂಡು ತಗೊತಾ ಇದ್ದೀನಿ. ಇವಾಗ ಈ ಬಟ್ಟೆನ ನಾವು ಗುಂಡಿ ಮೇಲೆ ನೋಡ್ರಿ ಈ ರೀತಿ ಇಟ್ಟು ಟೈಟಾಗಿ ಕಟ್ಟಬೇಕು. ಇದನ್ನು ಒಂದು ಸ್ವಲ್ಪ ಜಗ್ಗಿನೇ ಕಟ್ಟ್ರಿ, ಅಂದರೆ ಮೇಲಿನ ಸೈಡ್ ಇದು ಒಂದೇ ಸಮ ಇರುತ್ತೆ. ಹಪ್ಪಳ ಹಾಕಿದಾಗ ಹಪ್ಪಳ ಮುದ್ದಿ ಆಗಲ್ಲ, ಪ್ಲೇನ್ ಆಗಿ ಬರ್ತವೆ. ಕೆಳಗೆ ಉಳಿದಿರೋ ಈ ಎಕ್ಸ್ಟ್ರಾ ಬಟ್ಟೆಗೆ ಬೆಂಕಿ ಹತ್ತೋ ಸಾಧ್ಯತೆ ಇರುತ್ತೆ, ಅದಕ್ಕೆ ನೋಡ್ರಿ ಇದನ್ನ ಈ ರೀತಿ ಒಳಗಿನ ಸೈಡ್ ಮಡಚ್ರಿ. ಸೊ ಈ ಗುಂಡಿ ಹಪ್ಪಳ ಮಾಡೋಕೆ ರೆಡಿ ಇದೆ. ಇದನ್ನ ಗ್ಯಾಸ್ ಮೇಲೆ ಇಟ್ಟು ನೀರು ಕುದಿಸ್ಕೊಂಡು ತಗೋರಿ. ನೀರಿಗೆ ಕುದಿ ಬಂದಂತೆ ನೀವು ನೋಡ್ತಾ ಇರಬಹುದು ಮೇಲಿನ ಸೈಡ್ ಬಟ್ಟೆ ಹಸಿ ಆಗಿದೆ. ನಾವು ರೆಡಿ ಮಾಡಿರೋ ಅಕ್ಕಿ ಬ್ಯಾಟರ್ನ ಇದ್ರ ಮೇಲೆ ಹಾಕಿ ನೋಡ್ರಿ ಈ ರೀತಿ ಸ್ಪ್ರೆಡ್ ಮಾಡ್ರಿ. ಇವಾಗ ಒಂದು ಮುಚ್ಚಳ ಮುಚ್ಚಿ ಇದನ್ನ 2-3 ಸೆಕೆಂಡ್ ಉಗಿ ಮೇಲೆ ಬೇಯಿಸ್ರಿ. 3 ಸೆಕೆಂಡ್ ಆದ ನಂತರ ನೀವು ನೋಡ್ತಾ ಇರಬಹುದು ಹಪ್ಪಳದ ಕಲರ್ ಚೇಂಜ್ ಆಗಿದೆ, ಇದು ಚೆನ್ನಾಗಿ ಬೆಂದಿದೆ. ಇದರ ಎಜಸ್ನ ಚಾಕುನಿಂದ ನೋಡ್ರಿ ಈ ರೀತಿ ಬಿಡಿಸ್ಕೊಂಡು ತಗೋರಿ. ಗ್ಯಾಸ್ ಇವಾಗ ಲೋ ಫ್ಲೇಮ್ನಲ್ಲೇ ಇಡ್ರಿ, ಅಂದರೆ ಉಗಿ ಕೈಗೆ ಹತ್ತೋಲ್ಲ. ಇವಾಗ ಈ ರೀತಿ ಸೌಟ್ನಿಂದ ಇದನ್ನು ಕೆಳಗಿಂದ ನಿಧಾನಕ್ಕೆ ತೆಗೀರಿ. ಪರ್ಫೆಕ್ಟ್, ನೀವು ನೋಡ್ತಾ ಇರ್ಬೋದು ಕೆಲವೇ ಸೆಕೆಂಡಲ್ಲಿ ಎಷ್ಟು ಸೂಪರ್ ಆಗಿರುವಂಥ ನಮ್ಮ ಅಕ್ಕಿ ಹಪ್ಪಳ ರೆಡಿ ಇದೆ. ಇದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ನೋಡ್ರಿ ಈ ರೀತಿ ಪಲ್ಟಿ ಮಾಡಿ ಹಾಕ್ರಿ. ಇವಾಗ ಇದಕ್ಕಿಂತ ಇನ್ನೊಂದು ಸ್ವಲ್ಪ ತೆಳಗೆ ಹಪ್ಪಳ ಮಾಡಿ ನೋಡೋಣ. ನೋಡ್ರಿ, ನಮಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಈ ಹಪ್ಪಳ ನಾವು ತಯಾರಿಸಬಹುದು. 2-3 ಸೆಕೆಂಡ್ ಈ ರೀತಿ ಮುಚ್ಚಳ ಮುಚ್ಚಿ ಇದನ್ನ ಉಗಿ ಮೇಲೆ ಬೇಯಿಸ್ರಿ. ಇವಾಗ ಚಾಕುನಿಂದ ಎಜಸ್ನ ಬಿಡಿಸ್ಕೊಂಡು ತಗೊಳ್ಳೋಣ.
ನೀವು ನೋಡ್ತಾ ಇರಬಹುದು ನೋಡ್ರಿ, ಇದು ಎಷ್ಟು ಈಸಿ ಆಗಿ ಅಡ್ಜಸ್ಟ್ ನ ಬಿಡ್ತಾ ಇದೆ. ಸೂಪರ್ ನೋಡ್ರಿ, ಎಷ್ಟೊಂದು ತೆಳ್ಳಗೆ ಇರೋ ಹಪ್ಪಳ ಕೂಡ ನಾವು ಈ ಮೆಥಡ್ ನಿಂದ ಬಹಳ ಸುಲಭವಾಗಿ ತಯಾರಿಸಬಹುದು. ಇದನ್ನು ಸಹ ನೋಡ್ರಿ ಈ ರೀತಿ ಪಲ್ಟಿ ಮಾಡಿ ಒಣಗಿಸೋಕೆ ಇಡ್ರಿ. ಈ ಹಪ್ಪಳನ ನಾವು ಬಿಸಿಲಿನಲ್ಲಿ ಒಣಗಿಸೋ ಅವಶ್ಯಕತೆ ಇಲ್ಲ, ನೆರಳಲ್ಲೇ ಮನೆಯಲ್ಲಿ ಆರಾಮಾಗಿ ಈ ಹಪ್ಪಳ ಒಣಗ್ತವೆ. ಇವಾಗ ಇದೇ ರೀತಿ ಉಳಿದಿರೋ ಹಪ್ಪಳ ಕೂಡ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಫ್ರೆಂಡ್ಸ್, ಇದು ನಿಮ್ಮ ಎಲ್ಲರ ಚಾನಲ್, ಸೊ ನಿಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡೋಕೆ ಏನಾದರೂ ಸಜೆಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಮರ್ಯಾದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಹಾಗೆ ಫ್ರೆಂಡ್ಸ್, ನೀವು ಇವಾಗ ನಮ್ಮನ್ನ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಬಹುದು, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ನೋಡ್ರಿ, ಈ ರೀತಿ ಎಲ್ಲ ಹಪ್ಪಳ ತಯಾರಿಸಿದ ನಂತರ ಇವನ್ನ ನಾನು ಮನೆಯಲ್ಲೇ 2 ದಿನ ಒಣಗಿಸಿ ತಗೊಂತ ಇದ್ದೀನಿ. ಒಣಗಿದ ನಂತರ ಹಪ್ಪಳ ನೋಡ್ರಿ ಈ ರೀತಿ ಬರ್ತವೆ. ನೀವು ನೋಡ್ತಾ ಇರಬಹುದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದ್ದಾವೆ, ಮತ್ತೆ ಒಂದು ಹಪ್ಪಳ ಕೂಡ ಮುರಿದಿಲ್ಲ. ಈ ರೀತಿ ಹಪ್ಪಳನ ತಯಾರಿಸಿ ಇವನ್ನ ಏರ್ ಟೈಟ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ವರ್ಷಾನ್ಗಟ್ಲೆ ಈ ಹಪ್ಪಳ ಏನೂ ಆಗಲ್ಲ. ಸೊ ನಮ್ಮ ಹಪ್ಪಳ ರೆಡಿ ಇದ್ದಾವೆ. ನಾನು ಆ ಕಡೆ ಎಣ್ಣೆ ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೀನಿ, ಮತ್ತೆ ತಡ ಯಾಕೆ, ಬನ್ನಿ ಇವನ್ನ ಕರೆದು ನೋಡೋಣ. ಎಣ್ಣೆ ಪೂರ್ತಿ ಬಿಸಿ ಮಾಡಿದ ನಂತರನೇ ಇವನ್ನ ಎಣ್ಣೆಯಲ್ಲಿ ಹಾಕ್ರಿ, ಅಂದ್ರೆ ಇವು ಚೆನ್ನಾಗಿ ಅರಳ್ತವೆ. ವಾವ್, ನೀವು ನೋಡ್ತಾ ಇರಬಹುದು ಹಪ್ಪಳ ಎಣ್ಣೆಯಲ್ಲಿ ಹಾಕಿದಾಗ ಎಷ್ಟು ಚಿಕ್ಕದು ಇತ್ತು, ಇವಾಗ ಅರಳಿ ಎಷ್ಟೊಂದು ದೊಡ್ಡದಾಗಿದೆ. ಸೂಪರ್ ನೋಡ್ರಿ, ಹಪ್ಪಳದ ಸೈಜ್ ನೀವು ನೋಡಿದ್ರೇನೆ ಗೊತ್ತಾಗತ್ತೆ, 4ರಷ್ಟು ಅರಳಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸ್ವಲ್ಪ ಸ್ವಲ್ಪ ಟೈಮಲ್ಲಿ ನಾವು ಎಷ್ಟೊಂದು ಹಪ್ಪಳ ತಯಾರಿಸಬಹುದು ಅಂತ. ನೀವು ಕೂಡ ಈ ಮೆಥಡ್ನ ಫಾಲೋ ಮಾಡಿ ಹಪ್ಪಳ ಮಾಡಿ ನೋಡ್ರಿ, ಹೇಗೆ ಬಂದಿದ್ದಾವೆ ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ನೋಡ್ರಿ, ಪ್ರತಿಯೊಂದು ಹಪ್ಪಳ ಎಷ್ಟು ದೊಡ್ಡದಾಗಿದೆ. ಇದು ಕರಿಯೋಕ್ಕಿಂತ ಮುಂಚೆ ನೋಡ್ರಿ ಈ ಸೈಜ್ನಲ್ಲಿ ಇತ್ತು. ಸೈಜ್ ಡಿಫ್ರೆನ್ಸ್ ನೀವು ನೋಡ್ತಾ ಇರಬಹುದು, ಮತ್ತು ಇದು ಹತ್ತಿ ಥರ ಹಗುರ ಕೂಡ ಇದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲಲ್ಲಿ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿಯಾಗೋಣ ಇದೇ ರೀತಿ ಇನ್ನೊಂದು ಹೊಸ ಸುಲಭ ಮತ್ತು ಗರಿಗರಿಯಾದ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.